भाइयों और बहनों, इन चुनावों में टीएमसी को कड़ा संदेश देना बहुत जरूरी है। ದೇಶದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಏರತೊಡಗಿದೆ. ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿವೆ. ಜೊತೆಗೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳತೊಡಗಿವೆ. ನಿನ್ನೆ ಬಂಗಾಳದ ಕೂಚ್ ಬಿಹಾರ್ನಲ್ಲಿ ಪ್ರಚಾರ ನಡೆಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಂದೇಶ್ ಕಾಲಿ ಘಟನೆಯ ಅಪರಾಧಿಗಳನ್ನು ರಕ್ಷಿಸಲು ತೃಣಮೂಲ ಕಾಂಗ್ರೆಸ್ ಹೇಗೆ ತನ್ನ ಶಕ್ತಿನ ಚಲಾಯಿಸಿತು ಎಂಬುದನ್ನು ಇಡೀ ದೇಶ ನೋಡಿದೆ. ಆದರೆ ಬಿಜೆಪಿಯ ಮಹಿಳಾ ಸಬಲೀಕರಣದತ್ತ ಗಮನ ಹರಿಸ್ತಾ ಇದೆ. ಸಂದೇಶ್ ಕಾಲಿಯ ಅಪರಾಧಿಗಳು ತಮ್ಮ ಮುಂದಿನ ಜೀವನವನ್ನ ಜೈಲಿನಲ್ಲಿ ಕಳಿತಾರೆ ಅಂತ ಮೋದಿ ಭರವಸೆಯನ್ನು ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರುವ ಅನ್ಯಾಯವನ್ನು ತಡೆಯಲು ಬಿಜೆಪಿಗೆ ಮಾತ್ರ ಸಾಧ್ಯ. ಆದ್ದರಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನು ಬಲಪಡಿಸಬೇಕು ಅಂತ ಕರೆ ನೀಡಿದ್ದಾರೆ. ಟಿಎಂಸಿಯ ದುರಾಡಳಿತದ ಪರಿಣಾಮವಾಗಿ ಸಂದೇಶ್ ಕಾಲಿಯಲ್ಲಿ ಮಹಿಳೆಯರು ಶೋಷಣೆಗೆ ಒಳಗಾಗಿದ್ದಾರೆ. ಈ ಅಪರಾಧಿಗಳನ್ನು ಶಿಕ್ಷೆ ನೀಡೋದಾಗಿ ಬಿಜೆಪಿ ಪ್ರತಿಜ್ಞೆ ಮಾಡಿದೆ ಅಂತ ಮೋದಿ ತಿಳಿಸಿದ್ದಾರೆ. ಇನ್ನು ನರೇಂದ್ರ ಮೋದಿ ತಮ್ಮ ಸಾರ್ವಜನಿಕ ರ್ಯಾಲಿಯಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸಿದ್ದಾರೆ. ಮೊದಲನೆಯದಾಗಿ ನಾನು ಮಮತಾ ದೀದಿ ಅವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. 2019ರಲ್ಲಿ ನಾನು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲು ಇದೇ ಮೈದಾನಕ್ಕೆ ಬಂದಿದೆ. ಆ ಸಮಯದಲ್ಲಿ ಮಮತಾ ಅವರು ಈ ಮೈದಾನದ ಮಧ್ಯದಲ್ಲಿ ವೇದಿಕೆಯನ್ನು ನಿರ್ಮಿಸಿದ್ರು. ಆ ಮೂಲಕ ಮೈದಾನದ ಗಾತ್ರ ಚಿಕ್ಕದಾಗಿಸಿದ್ರು. ಇದಕ್ಕೆ ಸಾರ್ವಜನಿಕರು ಉತ್ತರ ನೀಡುತ್ತಾರೆ ಅಂತ ನಾನು ಆ ಸಮಯದಲ್ಲಿ ಹೇಳಿದ್ದೆ. ಅದರಂತೆ ನಡೆಯಿತು. ಇಂದು ಅವರು ಅಂತಹ ಯಾವುದೇ ಕೆಲಸವನ್ನ ಮಾಡಲಿಲ್ಲ ಮತ್ತು ನಿಮ್ಮೆಲ್ಲರನ್ನ ಭೇಟಿ ಮಾಡುವ ಅವಕಾಶ ನನಗೆ ಸಿಕ್ತು. ಯಾವುದೇ ಅಡೆತಡೆಗಳನ್ನು ಸೃಷ್ಟಿಸದಿದ್ದಕ್ಕಾಗಿ ನಾನು ಬಂಗಾಳ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಮಮತಾ ಸರ್ಕಾರ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ತರ್ತಾ ಇಲ್ಲ ಅಂತ ಪ್ರಧಾನಿ ಮೋದಿ ಆರೋಪಿಸಿದ್ದಾರೆ. ಇಲ್ಲಿನ ಟಿಎಂಸಿ ಸರ್ಕಾರವು ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಅವಕಾಶ ನೀಡ್ತಾ ಇಲ್ಲ. ದೇಶದ ಪ್ರತಿ ಜಿಲ್ಲೆಯಲ್ಲೂ ವೈದ್ಯಕೀಯ ಕಾಲೇಜು ಸ್ಥಾಪಿಸುವ ಗುರಿ ಹೊಂದಿದ್ದೇವೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಜಾರಿ ಮಾಡಲು ಟಿಎಂಸಿ ಸರ್ಕಾರ ನಮಗೆ ಅವಕಾಶ ನೀಡ್ತಾ ಇಲ್ಲ. ಪಶ್ಚಿಮ ಬಂಗಾಳಕ್ಕೆ ದಾಖಲೆಯ ಪ್ರಮಾಣದ ಅನುದಾನವನ್ನು ನೀಡಿದ್ರೂ ಟಿಎಂಸಿಯಿಂದಾಗಿ ಅನೇಕ ಯೋಜನೆಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡಿಲ್ಲ ಅಂತ ಹೇಳಿದ್ದಾರೆ. ವಿಶೇಷ ಅಂತ ಅಂದರೆ ಇಂದು ಮಮತಾ ಬ್ಯಾನರ್ಜಿ ಅವರು ಕೂಚ್ ಬಿಹಾರ್ನಲ್ಲಿ ಪ್ರಚಾರ ನಡೆಸಿದರು. ಪಶ್ಚಿಮ ಬಂಗಾಳದ ಉತ್ತರದ ಜಿಲ್ಲೆಗಳಾದ ಕೂಚ್ ಬಿಹಾರ್, ಅಲಿಪುರ್ದುವಾರ್ ಮತ್ತು ಜಲ್ಪೈಗುರಿ ಕ್ಷೇತ್ರಗಳಿಗೆ April 19ರಂದು ಮತದಾನ ನಡೆಯಲಿದೆ. इन चुनावों में टीएमसी को कड़ा संदेश देना बहुत जरूरी है. मैं बंगाल की जनता के लिए जो भी योजनाएं लाता हूं, यहां की सरकार उसे यहां लागू ही नहीं होने देती. टीएमसी ने आयुष्मान भारत योजना को रोका है. अभी आयुष्मान योजना ऐसी है कि मान लीजिए आप किसी कारण से मुंबई गए और वहां बीमार हो गए. अगर आयुष्मान कार्ड होगा ना तो मुंबई में भी आपकी मुफ्त में इलाज होगा. आप चेन्नई गए और कुछ हो गया तो वहां भी आपका इलाज होगा. लेकिन वो काम ये टीएमसी सरकार करने नहीं देती है. यहां अगर ये योजना होती तो दूसरे राज्यों में इलाज के लिए जो मरीज जाते हैं उनको भी 5 लाख रुपए तक का मुफ्त इलाज मिलता. बीजेपी सरकार की पहचान मेडिकल कॉलेज और एम्स बनाने वाली सरकार की है. हम देश के हर जिले में कम से कम एक मेडिकल कॉलेज बनाने पर बल दे रहे हैं. लेकिन टीएमसी सरकार ये भी करने नहीं देती. पूरे देश में गांव की सड़क, नेशनल हाईवे, आधुनिक रेलवे, एयरपोर्ट, हर क्षेत्र में अभूतपूर्व काम हुआ है. लेकिन पश्चिम बंगाल को रिकॉर्ड पैसा देने के बावजूद टीएमसी सरकार की रोक टोक से प्रोजेक्ट समय पर पूरे नहीं हो पाते.